ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. ಇಷ್ಟು ವರ್ಷಗಳಾದ್ಮೇಲೆ ಅವ್ರ ಗಮನದಲ್ಲಿ ಬಂದಿದೆ ಅನ್ನೋದು ಒಂದು ವಿಚಾರ. ಆದರೆ 2001ರಿಂದ ಚಿನ್ನದ ಗಣಿನ ಮುಚ್ಚಲಾಗಿಲ್ಲ, ಗೋಲ್ಡ್ ಮೈನ್ಸ್ನ ಮುಚ್ಚಲಾಗಿಲ್ಲ. ಇಲ್ಲಿನ ಎಂಪ್ಲಾಯೀಸ್ ಪರಿಸ್ಥಿತಿಯನ್ನು ಅವ್ರ ಅರಿಯರ್ಸ್ನ ಸೆಟಲ್ ಮಾಡಿದಾರ ಇಲ್ವಾ, ಇಲ್ಲಿ ಒಂದು ಸೈನೈಡ್ ಡಂಪ್ಸ್ ಇದೆ ಅನ್ನೋಂಥದ್ರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದೆ, ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಇದೆ ಅನ್ನೋದ್ರೆ ಇಲ್ಲಿ ಎಷ್ಟೋ ಸಾವಿರಾರು ಜನ ಪ್ರಾಣ ಕಳ್ಕೊಂಡು ಅವ್ರ ಜೀವನನೆಲ್ಲ ಈ ಮೈನಿಂಗ್ಗೋಸ್ಕರ ದುಡ್ದಿದ್ರಲ್ಲ, ಅವರಿಗೆ ಏನು ಪರಿಹಾರ ಹುಡುಕಿದ್ದಾರೆ, ಯಾವ ಪರಿಹಾರ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೈನೈಡ್ ಡಂಪ್ಸ್ನ ಸರ್ಕಾರ ಮುಟ್ಟುತ್ತೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವರಿಗೆ ಯಾವುದೇ ಹಕ್ಕಿಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ ಮೈನಿಂಗ್ ಅಲ್ಲಿ ದುಡ್ದಿರುವಂತ ಎಂಪ್ಲಾಯೀಸ್ಗೆ, ಯಾರು ಎಂಪ್ಲಾಯೀಸ್ ಕೆಲಸ ಮಾಡಿದ್ದಾರೆ ಈವರೆಗೂ ಕೂಡ, ಬಂಗಾರದ ಗಣಿಯಲ್ಲಿ ದುಡ್ದಿರುವಂಥವ್ರು, ತಮ್ಮ ಜೀವನ ಕಳೆದಿರುವಂಥವ್ರು, ಪ್ರಾಣ ಕಳ್ಕೊಂಡಿರುವಂಥ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಈವರೆಗೂ ನಿದ್ದೆ ಮಾಡ್ತಾ ಇದ್ದ, ಎಚ್ಚೆತ್ಕೊಳ್ಳಿಲ್ವಾ? ಇಷ್ಟು ವರ್ಷಗಳಾದ್ಮೇಲೆ, 20 ವರ್ಷಗಳಾದ್ಮೇಲೆ ಇಲ್ಲೊಂದು ಚಿನ್ನದ ಗಣಿ ಇತ್ತು, ಇಲ್ಲಿ ಸೈನೈಡ್ ಡಂಪ್ಸ್ ಇದ್ದಾವೆ, ಇದು ಇಷ್ಟು 1000 ಕೋಟಿ ಬೆಲೆ ಮಾಡುತ್ತೆ, ಇದನ್ನು ರೀಸೈಕಲ್ ಮಾಡಬೇಕು, ಇದನ್ನು ಟೆಂಡರ್ ಪ್ರೋಸೆಸ್ ಮಾಡಬೇಕು ಅನ್ನೋಂಥ ಮಾಹಿತಿ ಇದೆ. 1000 ಕುಟುಂಬಗಳು 20 ವರ್ಷಗಳಿಂದ ಕೆಲಸ ಕಳ್ಕೊಂತು, ಅವ್ರಿಗೆ ಜೀವನ ಇಲ್ಲ, ಅವ್ರ ಪರಿಹಾರವಾಗಿ ಏನೂ ಮಾಡಲಿಲ್ಲ. ದೇಶಕ್ಕೆ ನಾವು ಬಂಗಾರ ಕೊಟ್ಟಿದ್ದೀವಿ, ಆ ಕುಟುಂಬಗಳಿಗೆ ಒಂದೇ ಒಂದು ಗ್ರಾಮ ಬೆಲೆ ಮಾಡುವಷ್ಟು ಮೈ ಮೇಲೆ ಒಡವೆ ಇಲ್ಲ. ಅವರು ಬೀದಿಗೆ ಬಿಟ್ಟರು, ಅವ್ರನ್ನ ಬೀದಿಯಲ್ಲಿ ಕೆಲಸ ಕಾರ್ಯ ಇದೆ, ನೆಲ ಕಚ್ಚಿದ್ರು, ಮನೆ ಮನೆಯಲ್ಲೂ ಒಂದೊಂದು ಕುಟುಂಬ ಬೆಂಗಳೂರಿಗೋ ಇನ್ನೊಂದು ಜಾಗಕ್ಕೋ ಓಡಾಡ್ತಾ ಇದ್ದಾರೆ ಕೆಲಸ ಹುಡ್ಕೊಂಡು. ಕೆಲಸದ ಅವಶ್ಯಕತೆ ಇದೆ, ಏನೂ ಅವತ್ತವರೆಗೂ ಸರ್ಕಾರಕ್ಕೆ ಯೋಚನೆ ಮಾಡೋದಕ್ಕೆ ಗಮನ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಇಷ್ಟು ವರ್ಷಗಳಾದ್ಮೇಲೆ KGF ಅಂತ ಒಂದು ಭಾಗದಲ್ಲಿ ಏನು ಪ್ರೋಸೆಸ್ ಮಾಡಿದ್ದಾರೆ, ಚಿನ್ನದ ಗಣಿಯಲ್ಲಿ ಪ್ರೋಸೆಸ್ ಮಾಡಿರುವಂಥ ಸೈನೈಡ್ ಡಂಪ್ಸ್ನ ನಾವು ಮತ್ತೆ ರೀಸೈಕಲ್ ಮಾಡಬೇಕಂತ ಅಂತ ಆಲೋಚನೆ ಬಂದಿದೆ. ಹೌದು, ರೀಸೈಕಲ್ ಮಾಡೋದ್ರೆ ಮಾಡಲಿ ಸರ್ಕಾರ, ಆದರೆ ಮೊದಲನೇ ಚಿಂತನೆ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ಮೈನ್ಸಲ್ಲಿ ಕೆಲಸ ಮಾಡಿದ್ದಾರೆ ಎಂಪ್ಲಾಯೀಸು, ಅವರ ಜೀವನನ ಇತ್ಯರ್ಥ ಮಾಡಬೇಕು, ಅವರಿಗೆ ಬರುವಂಥ ಅರಿಯರ್ಸ್ನ ಇತ್ಯರ್ಥ ಮಾಡಬೇಕು. ಫಸ್ಟು ಅವ್ರು ಯಾರು ಕುಟುಂಬಗಳು ಮೈನ್ಸ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ತಮ್ಮ ಜೀವನನ ಕಳ್ಕೊಂಡಿದ್ದಾರೆ, ನಮ್ಮ ಇಡೀ ಕುಟುಂಬ, ಅವ್ರ ತಾತಯಿಂದ ತಂದೆಯಿಂದ ಇಡೀ ಕುಟುಂಬ ಮೈನ್ಸ್ಗೋಸ್ಕರ ದುಡ್ದಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅವ್ರ ತ್ಯಾಗ ಇದೆ, ಅವ್ರು ವ್ಯವಸ್ಥಿಸಿದ್ದಾರೆ ಈ ಮಣ್ಣಲ್ಲಿ, ಅವರಿಗೆ ಮನೆಗಳನ್ನ ಫಸ್ಟ್ ಕೊಡಬೇಕು, ಯಾವ್ಯಾವ ಮನೆಯಲ್ಲಿದ್ದಾರೆ ಆ ಮನೆಗಳು ಅವರಿಗೆ ಬರ್ಕೊಡ್ಬೇಕು ಸರ್ಕಾರ. ಅದಾದಮೇಲೆ ಅವ್ರು ಪರ್ಯಾಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಅವ್ರಿಗೆ ಏನು ಸೆಟಲ್ಮೆಂಟ್ ಆಗಿಲ್ಲ 53 ಕ್ರೋರ್ಸ್, ಅದನ್ನು ಫಸ್ಟ್ ಇತ್ಯರ್ಥ ಮಾಡಬೇಕು. ಅದಾದಮೇಲೆ ಈ ಕ್ಷೇತ್ರಕ್ಕೆ ಕಾಲಿಡಬೇಕು, ಆ ಮೈನ್ಸ್ನ ಡಂಪ್ನಾಗಲಿ ಇನ್ನೊಂದಾಗಲಿ ರೀಸೈಕಲ್ ಮಾಡುವಂಥದ್ದು ಜವಾಬ್ದಾರಿ ಬರೋದೇ ಅವಾಗ, ಅದಕ್ಕೆ ಮುಂಚೆ ಅವ್ರಿಗೆ ಮುಟ್ಟಕ್ಕೆ ಆಗಲ್ಲ. ಮೈನ್ಸಲ್ಲಿ ಕೆಲಸ ಮಾಡಿರೋ ಎಲ್ಲ ಎಂಪ್ಲಾಯೀಸು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಮಗೆ ಅರಿಯರ್ ಸೆಟಲ್ಮೆಂಟ್ ಆಗಿಲ್ಲ, ನಮಗೆ ಪರ್ಯಾಯವಾಗಿ ಉದ್ಯೋಗ ಕೊಟ್ಟಿಲ್ಲ ಅಂತ ಕೋರ್ಟಲ್ಲಿ ಈವರೆಗೂ ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಎಂಪ್ಲಾಯೀಸು ಫೈಟ್ ಮಾಡ್ತಾ ಇದ್ದಾರೆ. ಮಾಡಿರೋ ದರ್ಖಾಸ್ತಿ ಕಮಿಟಿದು ಮೀಟಿಂಗು ಫಸ್ಟ್ ಮೀಟಿಂಗ್ ಇಲ್ಲಿ ಮಾಡಿರುವಂಥದ್ದು, ಇದು ಏನೇ ಸಂಬಂಧಪಟ್ಟಿದ್ರು ಗ್ರಾಮೀಣ ಭಾಗದ ಬೇತ್ಮಂಗ್ಲ ಹೋಗಲಿ, ಗ್ಯಾಸಂಬಳ್ಳಿ ಹೋಗಲಿ, ಅಲ್ಲಿರುವಂಥ ಆರೈ ಶಿರಸ್ತದಾರು ಮತ್ತು ವಿಲೇಜ್ ಅಕೌಂಟೆಡು ಅಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು, ರೈತರಿಗೆ ನಗರ ಭಾಗಕ್ಕೆ ಸಂಬಂಧಪಟ್ಟಿರುವಂಥದ್ದು, ನಾಡು ಕಚೇರಿಗೆ ಸಂಬಂಧಪಟ್ಟಿರುವಂಥದ್ದು ಇವತ್ತು ಸಭೆ ಇರಲಿಲ್ಲ. ಅವ್ರದ್ದು ಏನೇ ಇದ್ದರೂ ಕೂಡ ಇವರು ಏನು ಮನ್ ಸಮಸ್ಯೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅರ್ಬನ್ ಏರಿಯಾದು ಅದು ಮನೆ ಮನೆಗೆ ವಿಸಿಟ್ ಮಾಡಿ ಅವರು ಮಾಹಿತಿನ ಇದು ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ KGF ಏನೋ ಮ್ಯಾಪಿಂಗ್ ಆಗಿರಲಿಲ್ಲ ಅಂತ ಏನೋ ಒಂದು ಸಮಸ್ಯೆ ಹೇಳ್ತಾ ಇದ್ದಾರೆ. ಟೆಕ್ನಿಕಲಾಗಿ ಏನು ಪ್ರಾಬ್ಲಮ್ ಆದರೂ ಇರಲಿ, ಬಟ್ ಇವರು ಇವಾಗ ಒಂದು ಮ್ಯಾನ್ ಪವರ್ನ ಜಾಸ್ತಿ ಮಾಡಿಕೊಂಡು ಎಲ್ಲಿದ್ದಾರೆ ಯಾರಿಗೆ ಓಡಾಡೋಕ್ಕಾಗಲ್ಲ ಅಂಥವ್ರದ್ದೆಲ್ಲನೂ ವಾರ್ಡ್ ವೈಸೇ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಇಲ್ಲಿ ಬರೋವಂಥವ್ರು ಸಾರ್ವಜನಿಕವಾಗಿ ಏನೂ ಕುಂದುಕೊರತೆಗಳಾಗದೇ ಇರೋಕ್ಕೆ ಅವ್ರ ಜವಾಬ್ದಾರಿ, ಅವ್ರ ಡ್ಯೂಟೀಸ್ನ ಅವ್ರು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲಿ. ಇದು ಮೇಡಮ್, ಸಿದ್ದರಾಮಯ್ಯವರು ಬರ್ತಾರೆ ಕೋಲಾರಕ್ಕೆ, ಅವತ್ತು ಕಾಣಿಸ್ಕೊಂಡಿಲ್ಲ ನೀವು ನೋಡಿ. ಪಕ್ಷದ ನಾಯಕರು, ಪಕ್ಷದ ಸಂಘಟನೆ ಮಾಡುವಂಥವ್ರು ಇಡೀ ರಾಜ್ಯ ಪ್ರವಾಸ ಮಾಡಬೇಕಾಗುತ್ತೆ. ಅವ್ರು ಯಾವ ಕ್ಷೇತ್ರದಲ್ಲಿ ನಿಲ್ತೀವಿ ಅಂತಂದ್ರು, ಯಾರು ಪಕ್ಷದ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಹಕ್ಕು ಇಲ್ಲ, ಅದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆಗಳು ಕೊಡುವಂಥದ್ದು ಯಾರಿಗೂ ಸ್ವಾತಂತ್ರ್ಯ ಇರಲ್ಲ. ಇಡೀ ರಾಜ್ಯ ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಪಕ್ಷದ ಗೆಲುವಿಗೆ, ಪಕ್ಷನ
ಕಾಪಾಡ್ಕೊಳ್ಳೋವಂಥದ್ರಲ್ಲಿ, ಪಕ್ಷ ಕಟ್ಟುವಂಥ ವಿಚಾರದಲ್ಲಿ, ಪಕ್ಷದಲ್ಲಿರುವಂಥ ಗೊಂದಲಗಳನ್ನ, ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ತಿಳಿ ಮಾಡಿಕೊಂಡು ಇಡೀ ರಾಜ್ಯನ ಕಟ್ಟುವಂಥ ನಾಯಕರವರು. ಅವ್ರನ್ನ ಪ್ರಶ್ನೆ ಮಾಡುವಂಥ ಹಕ್ಕು ಯಾರಿಗೂ ಇರಲ್ಲ. ನಿಜ, ಪಕ್ಷದಲ್ಲಿ ಕೆಲವೊಂದು ವಿಚಾರಗಳಿರುತ್ತೆ, ಅದನ್ನು ಆಂತರಿಕವಾಗಿ ಚರ್ಚೆ ಮಾಡಬೇಕಾಗತ್ತೆ. ಎಲ್ಲ ವಿಚಾರಗಳನ್ನು ಅವ್ರ ಗಮನದಲ್ಲಿದೆ, ಅದನ್ನು ಯಾವ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡಬೇಕು, ಯಾರು ಕಾಂಗ್ರೆಸ್ ಪಕ್ಷದ ಗೌರವ ಉಳಿಸಿದ್ದಾರೆ, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಎಂಥ ಕಷ್ಟದ ದಿನಗಳಲ್ಲೂ ಅವರ ಕಷ್ಟದಿಂದ, ಅವ್ರ ಪರಿಶ್ರಮದಿಂದ ಪಕ್ಷದ ಗೌರವವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಪಕ್ಷದ ಗೌರವವನ್ನು ಯಾರು ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿ ಉಳಿಸ್ಕೊಂಡು ಬಂದಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಯಾರು ಎಂಥ ಕಷ್ಟದ ದಿನಗಳಲ್ಲೂ ಕಾಂಗ್ರೆಸ್ ಪಕ್ಷನ ಕೈ ಹಿಡಿದಿದ್ದಾರೆ, ಕಾಂಗ್ರೆಸ್ ಪಕ್ಷ ಗೌರವ ಉಳಿಸಿದ್ದಾರೆ, ಕಾಂಗ್ರೆಸ್ ಪಕ್ಷನ ಕಾಪಾಡ್ಕೊಂಡು ನಿಷ್ಠೆಯಿಂದ ಬರ್ತಾ ಇದ್ದಾರೆ, ಆ ಅಂಥ ವಿಚಾರಗಳು ಬಂದಾಗ ಏನೋ ಒಂದು ಸಣ್ಣ ಪುಟ್ಟ ಗೊಂದಲಗಳಿರ್ಬೋದು, ಅದನ್ನು ಬಗೆಹರಿಸ್ತಾರೆ. ನನಗೆ ನಂಬಿಕೆ ಇದೆ, ನಾಯಕರವರು, ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು ಕೂಡ ಅವರೇ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ರಲ್ಲಿ ನಮ್ಮ CLP ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು ಪಕ್ಷದ ನಾಯಕರಾಗಿರುವಂಥ DK ಶಿವಕುಮಾರ್ ಅವರು ಕೂಡ ಬಹಳ ಅವ್ರದೇ ಆದ ಪರಿಶ್ರಮದಲ್ಲಿ, ಅವ್ರದೇ ಆದ ರೀತಿ ನೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು, ನಾವು ಏನೇ ವಿಚಾರ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಂಡು ಮುಂದೆ ಹೆಜ್ಜೆ ಹಾಕಬೇಕು ಅಂತ. ಸಂಘಟನೆಯಲ್ಲೂ ಅವರಿಗೆ ಶಕ್ತಿ ಇದೆ, ಮತ್ತು ಪಕ್ಷದ ಕಾರ್ಯಕರ್ತನ ನಾಯಕನ ವಿಶ್ವಾಸ ತಗೊಳ್ಳೋದ್ರಲ್ಲಿ ಅವರಲ್ಲಿ ಪ್ರಾಮಾಣಿಕತೆ ಇದೆ. ಇವೆಲ್ಲ ದೃಷ್ಟಿಕೋನದಲ್ಲೂ ಅವರು ಯಾವ ಕ್ಷೇತ್ರದಲ್ಲಿ ಆರಿಸಿ ಬರ್ತೀವಿ ಅಂತಂದಾಗ ಆ ಕ್ಷೇತ್ರದ ನಾಯಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಅವ್ರನ್ನ ತುಂಬ ಮನಸ್ಸಿನಿಂದ ಸ್ವಾಗತಿಸ್ತಾರೆ ಅನ್ನೋವಂಥ ಮಾತನ್ನ ಹೇಳ್ತೀನಿ. ರಾಜಕೀಯವಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ಸ್ನ ಕೊಡೋಕ್ಕೆ ನಾನು ತಯಾರಿಲ್ಲ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವ್ರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ನೋಡಪ್ಪ, ಒಂದು ಕಾಂಗ್ರೆಸ್ ಪಕ್ಷ ಎಲ್ಲರೂ ಗುರುತಿಸೋಕ್ಕಾಗಲ್ಲ. ಒಂದು ಸಮಯ ಅವಕಾಶ ಅಂತ ಬಂದಾಗ ಎಷ್ಟೋ ಸಾವಿರಾರು ಜನದಲ್ಲಿ, ಲಕ್ಷಾಂತರ ಜನದಲ್ಲಿ ಒಂದಷ್ಟು ಜನಕ್ಕೆ ಅವಕಾಶ ಕೊಟ್ಟಿರುತ್ತೆ. ಕಾಂಗ್ರೆಸ್ ಪಕ್ಷದ ಇಂದ ನಾವು ಒಂದು ಅವಕಾಶ ನಮಗೆ ಕೊಟ್ಟಾಗ ಕಾಂಗ್ರೆಸ್ ಪಕ್ಷಕ್ಕೆ ಘನತೆ ಬರೋಂಗೆ, ಗೌರವ ಬರೋಂಗೆ, ಕಾಂಗ್ರೆಸ್ ಪಕ್ಷದ ಗೌರವವನ್ನು ಎತ್ತಿಡಿಯೋಂಗೆ ನಾವು ನಡ್ಕೋಬೇಕಾಗತ್ತೆ. ಬೇರೆ ಯಾವುದೇ ವಿಚಾರ ಇದ್ದರೂ ಚರ್ಚೆ ಮಾಡಬೇಕಂದ್ರು, ಅದನ್ನು ಸರಿಪಡಿಸ್ಬೇಕಂದ್ರು, ಅದನ್ನು ಪಕ್ಷದ ಆಂತರಿಕವಾಗೇ ಮಾತಾಡಿ ಬಗೆಹರಿಸ್ಕೊಳ್ಳೋವಂಥ ಸಂಸ್ಕೃತಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಆ ಸಂಸ್ಕಾರನ ಬೆಳೆಸ್ಕೊಂಡಿದ್ದೀನಿ, ಬೆಳೆಸ್ಕೊಂಡು ಮುಂದುವರಿತೀನಿ ಅಂತ ನನ್ನ ಅಭಿಪ್ರಾಯನ ಹೇಳ್ತೀನಿ. ಬಹಿರಂಗಪಡಿಸಿದ್ರಲ್ಲ ಮೇಡಮ್, ನಿಮ್ಮಲ್ಲಿ ಭಿನ್ನ ಅಭಿಪ್ರಾಯ ಇದೆ ಅಥವಾ ಅವ್ರು ಬಂದಾಗೆಲ್ಲ ಇದ್ದರು, ನೀವು ನಿಮ್ಮ ತಂದೆಯವರಿಗೆ ತಂದೆಯವರೇನೇ ಎಲೆಕ್ಷನ್ ಇದ್ದರು, ನೀವು ಬೇರಾಗಿದ್ದೆ ಅಂದರೆ ನಿಮ್ಮಲ್ಲಿ ಭಿನ್ನ ಅಭಿಪ್ರಾಯ ಇದೆ ಅಂತ ನಾನು ಆಂತರಿಕವಾಗಿ ಅಂದರೆ ಒಬ್ಬ ಮಗಳಾಗಿ ನನ್ನ ತಂದೆಗೆ ಮಾಡ್ತೇನೆ. ಪ್ರತಿಯೊಂದು ಕುಟುಂಬದಲ್ಲೂ ಸಮಸ್ಯೆ ಇರುತ್ತೆ. ಪಕ್ಷ ಅಂದಾಗ ಏನಾದರೂ ಅಭಿಪ್ರಾಯ ಇರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ. ಆ ವಿಚಾರ ಅಂತ ಬಂದಾಗ ನನಗಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ತಗೊಳ್ಳುತ್ತೆ, ನಮ್ಮ ಪಕ್ಷದ CLP ನಾಯಕರಾಗಿರ್ಬೋದು, ಪಕ್ಷದ ಹಿರಿಯ ನಾಯಕರಾಗಿರ್ಬೋದು ಏನು ನಿರ್ಧಾರ ತಗೊಳ್ತಾರೆ, ಅದಕ್ಕೆ ನನಗೆ ಒಪ್ಪಿಗೆ ಇದೆ. ವಿಶ್ವಾಸ ತಗೊಂಡಿದ್ದಾರೆ, ವಿಶ್ವಾಸ ತಗೊಂಡಿದ್ದಾರೆ ಮಾತ್ರ ಬನ್ನಿ, ನಿಮ್ಗೆ ತರಬೇಡ. ಸೊ ಈಗಿರೋಂಥ ಮುಖಂಡರು ನಿಮ್ಮನ್ನ ವಿಶ್ವಾಸ ತಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತಳಾಗಿ ನಾನು ಒಂದೇ ವಿಚಾರ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಒಂದು ಆಲದ ಮರ ಇದ್ದಂಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಒಂದು ಸಮಸ್ಯೆಗಳಿದ್ದರೆ, ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಆಂತರಿಕವಾಗಿ ಚರ್ಚೆ ಮಾಡ್ಕೋಬೇಕು, ಬಗೆಹರಿಸ್ಕೋಬೇಕು. ನನ್ನ ವಿಚಾರ ಅಂತ ಬಂದಾಗ ನನ್ನ ನಾಯಕರು ನಮಗೆ ಗೌರವ ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಮ್ಮನ್ನು ವಿಶ್ವಾಸದಲ್ಲಿ ನಡ್ಕೊತಾ ಇದ್ದಾರೆ. ಅವ್ರ ಮುಂದೆ ಏನೇ ವಿಚಾರ ಆದರೂ ಚರ್ಚೆ ಆಗುತ್ತೆ, ಅವ್ರ ಮುಂದೆನೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊತೀವಿ. ದಿ ಲಸ್ಸಿ ಶಾಪ್, ಮಜ್ದಾ ಬಿಲ್ಡಿಂಗ್, ಫಸ್ಟ್ ಕ್ರಾಸ್ ರೋಡ್. ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ಫ್ರೆಶ್ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಫ್ರೆಂಚ್ ಫ್ರೈಸ್, ಬರ್ತ್ಡೇ ಕೇಕ್ಸ್, ಎಕ್ಲಿಸ್ ಕೇಕ್ಸ್ ಸಿಗುತ್ತೆ ವಿತ್ 100% ಕ್ವಾಲಿಟಿ. ಹೋಮ್ ಡೆಲಿವರಿ ನೌ ಅವೈಲಬಲ್. ದ ಲಸ್ಸಿ ಶಾಪ್, ಮಸ್ತಾ ಬಿಲ್ಡಿಂಗ್, ಫಸ್ಟ್ ಕ್ರಾಸ್ ರೋಡ್. ಈಗಲೇ ಆರ್ಡರ್ ನ ಪ್ಲೇಸ್ ಮಾಡಿ 9738 7. ಎನ್ನ ವೇಣು ಕೂಲ್ ಎನ್ನ ವೇಣನಾಲೂ
பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006. ನಿಮ್ಮ ಮನೆಯಲ್ಲಿ ಫಂಕ್ಷನ್, ಡೆಕೋರೇಷನ್, ಕ್ಯಾಟರಿಂಗ್ ಮುಂತಾದ ಅರೇಂಜ್ಮೆಂಟ್ ಅನ್ನ ಎಲ್ಲಿ ಬುಕ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಯೋಚನೆ ಬಿಡಿ, ನಮಗೆ ಒಂದೇ ಒಂದು ಕಾಲ್ ಮಾಡಿ. ನಿಮ್ಮ ಯಾವುದೇ ಫಂಕ್ಷನ್ ಆಗಿರಲಿ, ಎಲ್ಲ ಅರೇಂಜ್ಮೆಂಟ್ ನಮ್ಮ ಕಡೆಯಿಂದ. ನಿಮ್ಮ ಫಂಕ್ಷನ್ ನಮ್ಮ ಅರೇಂಜ್ಮೆಂಟ್. ಮಂಟಪ ಬುಕ್ಕಿಂಗ್, ಡೆಕೋರೇಷನ್, ಕ್ಯಾಟರಿಂಗ್, ಇನ್ವಿಟೇಷನ್ ಪ್ರಿಂಟಿಂಗ್, ಮ್ಯೂಸಿಕ್, ಡಿಜೆ, ಫೋಟೋಗ್ರಾಫಿ, ವಿಡಿಯೋಗ್ರಾಫಿ ಮುಂತಾದ ಅರೇಂಜ್ಮೆಂಟ್ ಮಾಡಲಾಗುತ್ತೆ. ಹಾಗಾದ್ರೆ ತಡೆ ಯಾಕೆ? ಈಗಲೇ ಕರೆ ಮಾಡಿ ತಾರಕ್ ಡ್ರೀಮ್ ಈವೆಂಟ್ಸ್. ಮೊಬೈಲ್ ಸಂಖ್ಯೆ 7892251699.